ಮಂಗಳೂರಿನಲ್ಲಿ ನಡೆದ ಗಲಭೆ ಮತ್ತು ಗೋಲಿಬಾರಿಗೆ ರಾಜ್ಯ ಸರ್ಕಾರ ನೇರ ಹೊಣೆ. ಪ್ರತಿಭಟನೆ ಮಾಡೋದು ಜನರ ಹಕ್ಕು. ರಾಜ್ಯದಲ್ಲಿ 144 ಸೆಕ್ಷನ್ ಹಾಕಿದ್ದೇ ಗಲಭೆಗೆ ಕಾರಣವಾಗಿದೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಆರೋಪಿಸಿದೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಸಚಿವ ರಮಣತಾ ರೈ ಅವರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನಿನ್ನೆಯ ಗಲಭೆಯಲ್ಲಿ ಇಬ್ಬರು ಬಲಿಯಾಗಲು ಕೂಡ ಸರ್ಕಾರವೇ ನೇರ ಹೊಣೆ. ಇಂತಹ ಘಟನೆಗಳು ಜಿಲ್ಲೆಯಲ್ಲಿ ಅಗತ್ಯ ಇರಲಿಲ್ಲ. ಪೌರತ್ವ ಕಾಯ್ದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಜನರು ಸಂಯಮದಿಂದಿದ್ದು ಸರ್ಕಾರ ಕೂಡ ಶಾಂತಿ ಕಾಪಾಡಬೇಕಿದೆ. ಮೃತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಮತ್ತು ಘಟನೆಯ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಈ ವೇಳೆ ಒತ್ತಾಯಿಸಿದರು. ಅವರ ಮೇಲೆ ಗೋಲಿಬಾರ ಆಗ್ತದೆ ಅಂತ ಹೇಳಿದ್ರೆ ಇದು ಪೊಲೀಸ್ ದೌರ್ಜನ್ಯ. ನಾವೊಂದು ಬ್ರಿಟಿಷ್ ಆಡಳಿತದ ನೆನಪು ಬರ್ತದೆ ನಮಗೆ. ಇಂಥ ಒಂದು ಕ್ರೂರ ವ್ಯವಸ್ಥೆ ಆಗಬಾರದು. ಒಂದು ಕಡೆ ಮುಖ್ಯಮಂತ್ರಿಯವರು ಹೇಳ್ತಾರೆ, ಯಾರು ಪ್ರತಿಭಟನೆ ಮಾಡ್ತಾರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಬೇಡಿ. ಗೃಹ ಮಂತ್ರಿಗಳು ಹೇಳ್ತಾರೆ, ಇವರು 3 ದಿವಸಕ್ಕೆ ಮೊದಲೇ ಜಿಲ್ಲೆಯಲ್ಲಿ ಪ್ಲಾನ್ ಮಾಡಿದ್ದಾರೆ, ಪ್ರೀ ಪ್ಲಾನ್ ಮಾಡಿದ್ದಾರೆ. ಅಂದರೆ ಇವರು ಏನೋ ಇದನ್ನು ಇವರೇ ಪೂರ್ವಯೋಜಿತವಾಗಿ ಮಾಡಿದ್ದಾರೆ. ಇದು ಸರ್ಕಾರದ ಕೃಪಾಪೋಷಿತ ಗೋಲಿಬಾರ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪೊಲೀಸ್ನವರು ನಿನ್ನೆ ಹೈಲ್ಯಾಂಡ್ ಹಾಸ್ಪಿಟ್ಲಿಗೆ ಬಂದಿದ್ದಾರೆ, ಹಾಸ್ಪಿಟ್ಲ್ನ ಒಳಗೆ ಹೋಗಿದ್ದಾರೆ, ಹಾಸ್ಪಿಟ್ಲ್ನ ಒಳಗೆ ಹೋಗಿ ICUನ ಒಳಗೆ ಹೋಗಿ ICUನಲ್ಲಿ ಟಿಯರ್ ಗ್ಯಾಸ್ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಶೂ ಹಾಕ್ಕೊಂಡು ICUಗೆ ಹೋಗಿ ಅಲ್ಲಿ ಯಾರ್ಯಾರು ಬೇರೆ ಬೇರೆ ಪೇಷಂಟ್ಗಳು, ಅವರ ಪೇಷಂಟ್ಗಳ ಒಟ್ಟಿಗೆ ಇರುವವರಿಗೆ ಯಾವ್ಯಾವ ಅವ್ರಿಗೆ ಏನಂತ ವಿಚಾರಣೆ ಗೊತ್ತಿಲ್ಲ. ಹೊಡೆದು ಗಾಜು ಹೊಡೆದು ಇಂಥ ಒಂದು ಪರಿಸ್ಥಿತಿಗೆ ತರ್ತಾರೆ ಅಂತ ಹೇಳಿದರೆ ಇಲ್ಲಿ ಸರ್ಕಾರ ಇದೆಯಾ? ಆಸ್ಪತ್ರೆ ಇಷ್ಟ ನಮಗೆ ನಮ್ಮ ಇತಿಹಾಸ ನಮಗೆ ಅದು ಗೊತ್ತಿಲ್ಲ. ಪೊಲೀಸ್ನವರು ಈ ರೀತಿ ಒಂದು ಹೋಗುವುದು, ನಾವು ಬೆಳಿಗ್ಗೆ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಎಲ್ಲ ಪೇಷಂಟ್ಗಳನ್ನು ನೋಡಿಕೊಂಡು ಬರುವಂಥ ಸಂದರ್ಭ, ಒಂದು ರಿಕ್ಷಾವನ್ನು ನಿಲ್ಲಿಸಿ ಒಬ್ಬ ಪೊಲೀಸ್ನ ಒಂದು ಹೆಣ್ಣುಮಗಳು ಆ ರಿಕ್ಷಾದಲ್ಲಿದ್ದಾರೆ, ಒಬ್ಬಳೇ ಹೆಣ್ಣುಮಗಳು ರಿಕ್ಷಾ ಡ್ರೈವರ್ ಎಲ್ಲಿಗ ಬಿಡ್ಲಿಕ್ಕೆ ಏನೋ ಹೋಗ್ತಾ ಇದ್ದಾರೆ, ರಿಕ್ಷಾವನ್ನು ನಿಲ್ಲಿಸಿ ಲಾಠಿ ಬೀಸ್ತಾ ಇದ್ದಾನೆ ಡ್ರೈವರಿಗೆ. ಆ ಹೆಣ್ಣು ಮಗಳಿಗೆ ಏನಾಗ್ಬೋದು, ಏನು ಆಲೋಚನೆ ಮಾಡ್ಬೋದು? ದೇಶ ಎಂತ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ನಾವು ಹೇಳಿ ಇಂಥ ಒಂದು ದುಸ್ಥಿತಿಗೆ ನಾವು ತರೋದಾದರೆ ಆಡಳಿತವೇ ಸಂಪೂರ್ಣ ಕುಸಿದೋದಂಥ ಪರಿಸ್ಥಿತಿ ಇಲ್ಲಿ ಆಗಿದೆ. BJP ರಾಜ್ಯಗಳಲ್ಲಿ ಮಾತ್ರ, BJP ಯಾವ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಆ ರಾಜ್ಯಗಳಲ್ಲಿ ಮಾತ್ರ ಇವತ್ತು ಲಾಠಿ ಚಾರ್ಜ್ ಅಥವಾ ಗೋಲಿಬಾರಿ ಇಂಥದ್ದು ನಡೀತಾ ಇದೆ ಹೊರತು ಬೇರೆ ಯಾವ ಪಕ್ಷದ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಕೂಡ ಈ ಒಂದು ವ್ಯವಸ್ಥೆಯನ್ನು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. 144 ಸೆಕ್ಷನ್ ಹಾಕುವುದಕ್ಕೆ ಏನು ಅನಿವಾರ್ಯತೆ ಇತ್ತು ನಮ್ಮ ರಾಜ್ಯದಲ್ಲಿ? ಏನು ಅನಿವಾರ್ಯತೆ ಇತ್ತು? ಒಂದು ಕಡೆ 144 ಸೆಕ್ಷನ್ ಹಾಕಬೇಕು ಅಂತಂದ್ರೆ ಅಂತ ಸರ್ಟಿವೇಶನ್ ನಿರ್ಮಾಣ ಆದಾಗ ಮಾತ್ರ 144 ಸೆಕ್ಷನ್, ಅದು ಹತೋಟಿಗೆ ಬಾರದಿದ್ರೆ ಮತ್ತೆ ಕರ್ಫ್ಯೂ, ಅದು ಹತೋಟಿಗೆ ಬಾರದಿದ್ರೆ ಗೋಲಿಬಾರು. ಇದು ನನಗೆ ತಿಳಿದಂತ, ನನ್ನ ಬುದ್ಧಿಗೆ ತಿಳಿದಂತ, ನಾನು ಎಷ್ಟು ಜ್ಞಾನವಂತ ಅಂತ ನಾನು ಹೇಳಿದ್ರು. ನಾನು ಕೂಡ ಒಂದು ಸಣ್ಣ ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದವನು. ಯಾರೊಬ್ಬರ ಮುಖ ಅವನು ಮಾತಾಡಿದ್ದರಿಂದಾಗಿ ಅವರು ಪ್ರಚೋದನೆ ಮಾಡಿ ಕುಮ್ಮಕ್ಕಿ ಇದೆಲ್ಲವನ್ನ ರಾಜಕಾರಣ. ಇದು ಯಾಕೆ ಇವರು ಇದನ್ನು ಶುರು ಮಾಡಿದೊಂದು ರಾಜಕಾರಣಕ್ಕಾಗಿ, ಯಾರ ಹಿತಕ್ಕಾಗಿ ಮಾಡಿರ್ತಕ್ಕಂಥದ್ದಲ್ಲ. CAA ಮಾಡಿರ್ತಕ್ಕಂಥ ಏನು ಅಂತೇಳಿ ಯಾರಿಗೆ ಗೊತ್ತಿದೆ? ಈಗ ಆರ್ಥಿಕ ಹಿಂಜರಿತ ಆಗ್ತಕ್ಕಂಥ ಈ ಕಾಲಘಟ್ಟದಲ್ಲಿ, ಅತ್ಯಾಚಾರ ಸತತವಾಗಿ ಆಗ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಇದನ್ನು ಡೈವರ್ಟ್ ಮಾಡ್ತಕ್ಕಂಥ ದೃಷ್ಟಿಯಿಂದ ಈಗ ತರಾತುರಿಯಲ್ಲಿ ಇದನ್ನು ತರ್ತಕ್ಕಂಥದ್ದು, ಇದಕ್ಕೆ ವಿಶಾಲವಾದ ಚರ್ಚೆ ಆಗುತ್ತಿತ್ತು. ಇಲ್ಲಿಯ ದೇಶದಲ್ಲಿ ಸಾಕಷ್ಟು ಜನ ತಿಳುವಳಿಕೆ ಇದ್ದವರಿದ್ದಾರೆ, ಎಲ್ಲರ ಚರ್ಚೆ ಮಾಡಿಸ್ಕೊಂಡು ಮಾಡುವಂಥದ್ದು ಮಾಡಬೇಕಾಗಿತ್ತು, ಅದು ಒಂದು ಭಾಗ. ಆದರೆ ಈ ಜಿಲ್ಲೆಯಲ್ಲಿ 2 ಅಮಾಯಕರನ್ನು ಅವರ ಸಾವಿಗೆ ಕಾರಣ ಯಾರು ಅಂತ ಹೇಳಿದರೆ ಈ ಸರ್ಕಾರ. 144 ಸೆಕ್ಷನ್ ಇಲ್ಲಿ ಈ ಜಿಲ್ಲೆಯ ಪೊಲೀಸರು ಹಾಕಿದ್ದಲ್ಲ, ನಾನು ಅದನ್ನು ಹೇಳ್ತೀನಿ. ನಾನು ಇಡೀ ರಾಜ್ಯದಲ್ಲಿ ಹಾಕಿರ್ತಕ್ಕಂಥದ್ದು, ಇದು ಹಾಕುವುದು ಅಗತ್ಯ ಇತ್ತ ಅನ್ನೋದನ್ನು ತಾವು ಬುದ್ಧಿ ಜೀವಿಗಳು ತಿಳ್ಕೊಳ್ಬೇಕು. ನಾನು ಅಷ್ಟೇ ನನ್ನ ವಿನಂತಿ.